ಬರಗಾಲ ಬಂದು ಏಳು ತಿಂಗಳಾದ್ರೂ ಕೂಡ ರಾಜ್ಯ ಸರ್ಕಾರ ರೈತರ ಅಕೌಂಟ್ಗೆ ಹಣವನ್ನು ಹಾಕದೆ ಮೋಸ ಮಾಡ್ತಾ ಇರುವಂತ ವಂಚನೆ ಮಾಡ್ತಾ ಇರೋದ ವಿರುದ್ಧವಾದಂತ ಒಂದು ಪ್ರತಿಭಟನೆಯನ್ನ ಇವತ್ತು ಕೋಲಾರದಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಇದನ್ನ ಇಡೀ ರಾಜ್ಯದಲ್ಲಿ ನಾವು ಮಾಡೋರಿದ್ದೀವಿ. ನೀವು ಹೇಳಿದ್ದೇನು ಮಾಡಿದ್ದೇನು, ರೈತರಿಗೆ ಹಣ ಬಿಡುಗಡೆ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಅನ್ನೋ ಘೋಷಣೆಯನ್ನ ಇಟ್ಕೊಂಡು ನಾವು ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡ್ತಾ ಇದ್ದೇವೆ. ವಿಧಾನಸಭೆ ಅಧಿವೇಶನಕ್ಕೆ ಮುಂಚೆ ನಾವು 2000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಬೆಳಗಾವಿ ಅಧಿವೇಶನ ಬಂದ್ಮೇಲೆ ಬೆಳಗಾವಿ ಅಧಿವೇಶನದಲ್ಲೂ ಹೇಳಿದ್ರು ಇನ್ನೊಂದು ವಾರದಲ್ಲಿ ನಾವು ಹಣವನ್ನು ಬಿಡುಗಡೆ ಮಾಡ್ತೀರಿ ಅಂತ. ಒಂದು ವಾರ ಆಯಿತು, ತಿಂಗಳಾಗೋಯ್ತು, ಹಣ ಬಿಡುಗಡೆ ಮಾಡಲೇ ಇಲ್ಲ ರೈತರ ಅಕೌಂಟ್ಗೆ. ರೈತರು ಒಂದು ರೀತಿ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ, ಏನೋ ಹಣ ಬಿಡುಗಡೆ ಮಾಡ್ತಾರ. ಆದರೆ ಇದುವರೆಗೂ ಒಂದೇ ಒಂದು ನಯಾ ಪೈಸೆ ಕೂಡ ಹಣವನ್ನು ಬಿಡುಗಡೆ ಮಾಡಿಲ್ಲ. ಇಡೀ ರಾಜ್ಯದಲ್ಲಿ ಕುಡಿಯೋ ನೀರಿನ ಆಕಾರ ಇದೆ, ಮೇವಿಗೆ ಸಮಸ್ಯೆ ಆಗ್ತಾ ಇದೆ, ಎಲ್ಲೂ ಕೂಡ ಒಂದೇ ಒಂದು ಗೋಶಾಲೆಯನ್ನು ಕೂಡ ತೆಗೆದಿಲ್ಲ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವೇನು ಆ ಜಿಲ್ಲೆಗೆ ಒಂದು ಗೋಶಾಲೆ ಮಾಡಿದ್ರಿ, ಅದನ್ನು ಮುಚ್ಚುವಂಥ ಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ. ಅಂದರೆ ಒಂದು ರೀತಿ ತಾರತಮ್ಯ ಮಾಡ್ತಾ ಇದ್ದಾರೆ. 24ನೇ ತಾರೀಕು ಜನವರಿ 24ನೇ ತಾರೀಕು ಅಲ್ಪಸಂಖ್ಯಾತರ ಸಚಿವರು ಒಂದು ಅರ್ಜಿ ಕೊಡ್ತಾರೆ, ನಮಗೆ ಅಲ್ಪಸಂಖ್ಯಾತರ ಕಾಲೋನಿಗಳಿಗೆ ಹಣ ಬಿಡುಗಡೆ ಮಾಡಿ ಅಂತ. ಅವರು ಕೊಟ್ಟ ಮೂರೇ ಮೂರು ದಿನದಲ್ಲಿ ಅವ್ರಿಗೆ 1000 ಕೋಟಿ ಹಣ ಬಿಡುಗಡೆ ಮಾಡ್ತಾರೆ. 1000 ಕೋಟಿ ಅವ್ರು ಕೇಳಿದ್ದು, ಅಲ್ಪಸಂಖ್ಯಾತರು ಕೇಳಿದ್ದು ಜನವರಿ 24ನೇ ತಾರೀಕು. ಇಮಿಡಿಯೇಟ್ ಆಗಿ ಮೂರೇ ಮೂರು ದಿನದಲ್ಲಿ ಸರ್ಕಾರದ ಆದೇಶವನ್ನು ಹೊರಡಿಸಿ 1000 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಕಳೆದ 7 ತಿಂಗಳಿಂದ ರೈತರು ಜಾತಕ ಪಕ್ಷಗಳಂತೆ ಕಾಯ್ತಾ ಇದ್ದಾರೆ, ಸಾಲ ಮಾಡಿದ್ದಾರೆ, ಸುಮಾರು 800ಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ರೈತರನ್ನ ಕಡೆಗಣಿಸರದ ವಿರುದ್ಧವಾದಂಥ ಒಂದು ಹೋರಾಟವನ್ನು ನಾವು ಮಾಡಿದ್ದೀವಿ. ಇವರೇ ಮುಲ್ಲಾಗಳಿಗೆ ಒಂದು ಸಭೆಗೆ ಹೋಗ್ತಾರೆ, 10,000 ಕೋಟಿ ಅನೌನ್ಸ್ ಮಾಡ್ತಾರೆ ಅವ್ರಿಗೆ. ಆದರೆ ರೈತರಿಗೆ ಒಂದೇ ಒಂದು ಬಿಡಿಗಾಸನ್ನು ಇವತ್ತು ಕೊಡದೆ ಮೋಸ ಮಾಡ್ತಾ ಇರೋವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದರ ಜೊತೆಗೆ ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವಾಗೂ ಫ್ಲಡ್ ಆಗಿತ್ತು, ಬರ ಬಂದಿತ್ತು. ಫ್ಲಡ್ ಆದಾಗ ಇಮಿಡಿಯೇಟ್ ಆಗಿ ಸರ್ಕಾರದ ಆದೇಶ ಇದ್ದಿದ್ದು, ಕೇಂದ್ರ ಸರ್ಕಾರದ ಆದೇಶ ಇದ್ದಿದ್ದು, ಮನೆಗಳಿಗೆ ನೀರು ನುಗ್ಗಿದ್ರೆ 3,800 ರೂಪಾಯಿ ಕೊಡಬೇಕು ಅಂತ. ನಾವು 10,000 ರೂಪಾಯಿ ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರ ಉಳಿದಂಥ ಹಣವನ್ನು ರಾಜ್ಯ ಸರ್ಕಾರದ ಖಜಾನೆಯಿಂದ ನಾವು ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ನಾವು ಕಾಯಲಿಲ್ಲ. ಬೆಳೆಗಳ ಪರಿಹಾರ ಕೊಡುವಂಥ ದೃಷ್ಟಿಯಿಂದ ನಾವು ಏನು NDRF ಮಾನದಂಡ ಇದೆ, ಬರಗಾಲಕ್ಕೆ NDRF ಮಾನ ಇದೆ, ಫ್ಲಡ್ಗೆ ಏನು ಮಾನದಂಡ ಇದೆ, ಅದನ್ನು ಡಬಲ್ ದುಡ್ಡು ಕೊಟ್ಟಿದ್ದೀರಿ. 6,800 ಇದ್ದರೆ ಅದನ್ನು ಡಬಲ್ ಮಾಡಿದ್ದೀರ, 13,000 ಮಾಡಿದ್ದೀರಿ. ಉಳಿದಂಥ ಬೆಳೆಗಳೇನಿದೆ, ಮಳೆ ಆಧಾರಿತ ಬಿಟ್ಟು ಬೇರೆ ಬೆಳೆಗಳೇ ಏನಿದೆ, ತೋಟಗಾರಿಕೆ ಬೆಳೆಗಳು, ಅದಕ್ಕೆ 10,000 ಆ್ಯಡ್ ಮಾಡಿ ನಾವು ಕೊಟ್ಟಿದ್ದೀವಿ. ನಾವು ಕೇಂದ್ರ ಸರ್ಕಾರ ನಾವು ಕೊಟ್ಟಿದ್ದು ಡಿಸೆಂಬರಲ್ಲಿ ಈ ಒಂದು ಪರಿಹಾರವನ್ನು ಡಿಸೆಂಬರಲ್ಲಿ ನಾವು ಅನೌನ್ಸ್ ಮಾಡಿದ್ದು ಒಂದೇ ಒಂದು ತಿಂಗಳಲ್ಲಿ. ನಾವು ಅಕ್ಟೋಬರಲ್ಲಿ ಅನೌನ್ಸ್ ಮಾಡಿದ್ರಿ ಡ್ಯಾಮೇಜ್ ಬಗ್ಗೆ, ನಾವು ಡಿಸೆಂಬರಲ್ಲಿ ಒಂದೇ ಒಂದು ತಿಂಗಳಲ್ಲಿ ಎಲ್ಲ ರೈತರ ಅಕೌಂಟ್ಗೆ ಹಣವನ್ನು ಹಾಕಿದ್ದೀವಿ. ನಾವು